ವಿಶಿಷ್ಟ ಜೀವ ಪ್ರಭೇದವಾದ ಕಪ್ಪೆಗಳ ಕುರಿತು ಹೊಸ ತಲೆಮಾರಿನಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಶಿವಮೊಗ್ಗ ವನ್ಯಜೀವಿ ವಲಯ ಇದೇ ಮೊದಲ ಬಾರಿಗೆ ಕಪ್ಪೆ ಹಬ್ಬವನ್ನು ಆಯೋಜಿಸಿದೆ. ವನ್ಯಜೀವಿ ವಲಯದ ಡಿಸಿಎಫ್ ಐಎಂ ನಾಗರಾಜ್ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿಯನ್ನು ನೀಡಿದರು. ರಾಜ್ಯದಲ್ಲೇ ಮೊದಲ ಬಾರಿಗೆ ಕಪ್ಪೆಗಳ ಕುರಿತು ಇಂತಹದ್ದೊಂದು ಹಬ್ಬವನ್ನು ಶಿವಮೊಗ್ಗ ವನ್ಯಜೀವಿ ವಿಭಾಗ ಸಾಗರ ತಾಲೂಕಿನ ಮುಪ್ಪಾನೆ ಪ್ರಕೃತಿ ಶಿಬಿರದಲ್ಲಿ ನಡೆಸಲಿದ್ದು ಇದೇ ಡಿಸೆಂಬರ್ 18 ಮತ್ತು 19 ರಂದು ಎರಡು ದಿನಗಳ ಕಾಲ ನಡೆಯುವ ಕಪ್ಪೆ ಹಬ್ಬದಲ್ಲಿ ಉಭಯ ವಾಸಿಗಳ ಕುರಿತು ಪರಿಣಿತರ ವಿಚಾರ ಮಂಡನೆ, ಸಂವಾದ, ಸಾಕ್ಷ್ಯಚಿತ್ರ ಮತ್ತು ಛಾಯಾಚಿತ್ರ ಪ್ರದರ್ಶನ, ಫ್ರಾಗ್ ವಾಕ್ ಮುಂತಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಬ್ಬವನ್ನು ರಾಜ್ಯ ಅರಣ್ಯ ಪಡೆಯ ಮುಖ್ಯಸ್ಥರಾದ ಪಿಸಿಸಿಎಫ್ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ನಮ್ಮ ರಾಜ್ಯದಲ್ಲಿ ಹಾರ್ನ್ಬಿಲ್ ಉತ್ಸವ, ಹಕ್ಕಿ ಹಬ್ಬ, ಚಿಟ್ಟೆ ಹಬ್ಬ ಈ ಥರ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದಾರೆ. ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ, ನಾವು ಪಶ್ಚಿಮ ಘಟ್ಟದಲ್ಲಿ ಈ ಒಂದು ವೈವಿಧ್ಯಮಯ ಜಿಲ್ಲೆಯಲ್ಲಿದ್ದು ಯಾವುದಾದ್ರೂ ಒಂದು ಪ್ರಾಣಿಗಳ ಬಗ್ಗೆ ಹಬ್ಬನ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡಿದಾಗ ನಾವು ಕಪ್ಪೆ ಹಬ್ಬನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಕಪ್ಪೆ ಹಬ್ಬನ ಯಾಕೆ ನಾವು ಮಾಡಬೇಕು ಅಂತ ನಮಗೆ ಅನ್ನಿಸ್ತು ಅಂತ ಅಂದರೆ, ಬಹುಶಃ ಶಿವಮೊಗ್ಗನ ನಾವು ಈ ಹಬ್ಬ ಆಗಲಿ ಏನು ಶಿವಮೊಗ್ಗ ಇದೆ ಇಲ್ಲಿಂದ ನಾವು ಎಂಟ್ರ್ ಆದಾಗ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದವರು ನಿಜವಾಗ್ಲೂ ತುಂಬ ಅದೃಷ್ಟವಂತರಂತ ಹೇಳ್ಬೋದು. ಬಹುಶಃ ಎಷ್ಟು ಜನ ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಕಾರ್ಗಲ್ ಕೋಗಾರ್ ಕಡೆ ಶರಾವತಿ ವನ್ಯಜೀವಿ ವಿಭಾಗದ ಆ ಕಡೆ ಈ ಕಡೆ ನಾವು ನಗರ ಈ ಕಡೆ ಎಲ್ಲ ಹೋದಾಗ ಅಥವಾ ಈ ಕಡೆ ನಾವು ಶಿಕಾರಿಪುರ ಈ ಕಡೆ ಎಲ್ಲ ಹೋದಾಗ ಕೋಟೆ ಕೊತ್ತಳಗಳನ್ನು ನೋಡಿದಾಗ ಇಟಲಿ ನೋಡ್ದಂಗೆ ಆಗುತ್ತೆ. ನೀವು ಈ ಕೋಗಾರ್ ಕಾರ್ಗಲ್ ಕಡೆ ನಾವು ಹೋದಾಗ ನೋಡಿದಾಗ ಆ ಒಂದು ಶೋಲಾ ಫಾರೆಸ್ಟು ಮತ್ತು ಹಸರನ ರೋಡಾಗ ಎಲ್ಲೋ ಸ್ವಿಝರ್ಲ್ಯಾಂಡಲ್ಲಿ ಇದೆಯೋ ಅನ್ನೋಂತ ಆ ಥರದ್ದು ನೇಚರ್ ನಮ್ಮಲ್ಲಿದೆ. ಸೊ ಇಂಥ ಒಂದು ಮಡಿಲಲ್ಲಿ ಹುಟ್ಟಿದವರು ನಾವೇ ನಿಜವಾಗ್ಲೂ ಅದೃಷ್ಟವಂತರು. ಇದೇ ರೀತಿ ನಾನೀಗ 2 ವರ್ಷದಿಂದ ನನ್ನ ವನ್ಯಜೀವಿ ವಿಭಾಗದಲ್ಲಿ ಬಂದಾಗ ಈ ರೀತಿ ನಾನು ಕೋಗಾರ್ ಕಾರ್ಗಲ್ ಕಡೆ ಎಲ್ಲ ಹೋದಾಗ ಈ ಶರಾವತಿ ಬ್ಯಾಕ್ ವಾಟರ್ನಲ್ಲಾಗಲಿ ಅಥವಾ ಹಳ್ಳಗಳು ಏನಿರ್ತವೋ ಅಲ್ಲಿ ಹೋದಾಗ ವಿಚಿತ್ರ ವಿಚಿತ್ರ ಕಪ್ಪೆಗಳನ್ನು ನಾನು ನೋಡಿದ್ದೀನಿ. ಚಿಕ್ಕ ಸೈಜಿಂದ ಹಿಡಿದು ಸುಮಾರು ದೊಡ್ಡ ಕಪ್ಪೆಗಳು ಕೂಡ ನಮ್ಮಲ್ಲಿದೆ. ವಿಚಿತ್ರವಾದ ಕಪ್ಪೆಗಳು, ಸುಮಾರು ಪ್ರಭೇದಗಳು, ನಾವು ನಮಗೆ ಗೊತ್ತಿರತಕ್ಕಂಥದ್ದು ಒಂದು 40-50 ಇದ್ದರೂ ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿದವರು ಇವರಿಗೆಲ್ಲ ಕೇಳಿದಾಗ ಸುಮಾರು 400-500 ಪ್ರಭೇದಗಳನ್ನು ನಾವು ನೋಡ್ತೀವಿ. ಈ ಕಪ್ಪೆ ಹಬ್ಬದ ಪ್ರಿಲಿಮಿನರಿ ನಾವು ಈಗ ಒಂದು ಹಬ್ಬನ ಆಚರಣೆ ಮಾಡ್ತೀವಿ. ಯಾಕಂದರೆ ಜೂನ್ ಜುಲೈ ಆದರೆ ನಮಗೆ ಎಲ್ಲ ಕಪ್ಪೆಗಳು ಸಿಗ್ತವೆ, ಆವಾಗ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಈಗ 18ನೇ ತಾರೀಕು ನಾವು ಕಪ್ಪೆ ಹಬ್ಬನ ಶುರು ಮಾಡ್ತಾಯಿದ್ವಿ, ಒಂದು ಉದ್ಘಾಟನೆ ಟೈಪ್ ನಾವು ಶುರು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮ ಜಿಲ್ಲೆಯವರ ಕೆಲವರು, ಹೊರ ಜಿಲ್ಲೆಯಿಂದ ಕೆಲವು ರಿಸರ್ಚ್ ಸ್ಕಾಲರ್ಸು, ಕುವೆಂಪು ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅವರು ಕಪ್ಪೆ ಬಗ್ಗೆ ಏನು ಮಾಹಿತಿ ಇದೆ ಆ ಮಾಹಿತಿನ ಅವರು ಕೊಡ್ತಾರೆ.